ಮಾಡ್ಕೊಳ್ಳಿ ಬಿಡಿ, ಇನ್ನು 4 ವರ್ಷ ಮಾಡಲಿ, ಬೇಡ ಅಂದವ್ರು ಯಾರು? ಹೋಗಲಿ, ಕೋರ್ಟ್ ಇರೋದೇ ಅದಕ್ಕೆ, ಬೇಡ ಅಂದವ್ರು ಯಾರು? ನೋಡ್ರಿ, ಈಗ ಮೂಡ ಕೇಸಲ್ಲಿ ಇವರು ಪಾದಯಾತ್ರೆ ಮಾಡಿಬಿಟ್ರಪ್ಪ, ಯಾಕೆ ಎಷ್ಟು ಜನರ ಮೇಲೆ FIR ಐತ್ರಿ ಬಿ ಜೆ ಪಿಯವ್ರದ್ದು? ಏನೋ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ FIR ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಇರೋದು? 39%. ಸೆಂಟ್ರಲ್ ಗೌರ್ಮೆಂಟ್ ಯೂನಿಯನ್ ಮಿನಿಸ್ಟರ್ ಆದವರು ಅವ್ರನ್ನೆಲ್ಲ ಹಂಗಾರೆ ಹಾಕಬೇಕಾಗಿತ್ತು ಒಳಗೆ, ಅವ್ರನ್ನ ಹತ್ಲಾಗ ರಿಸೈನ್ ಮಾಡೋಕ್ಕೆ ಹೇಳಬೇಕಾಗಿತ್ತು. ಯಾರು ಪಾದಯಾತ್ರೆ ಮಾಡ್ತಾರೆ ಅವ್ರ ಮೇಲೇ FIR ಇದಾವಪ್ಪ. ಎಫಿಡವಿಟ್ ನೋಡಿ ಕೇಳ್ರಿ, ಅವ್ರದ್ದು ಎಲೆಕ್ಷನ್ದು ಹೂವೋಸು ಇದ್ದಾವೆ. ಅಲ್ಲ, ಕೇಸ್ ನಡೀತಾ ಇದ್ದಾವೆ, ಅವನ್ನ ಕೇಸ್ ನಡೀತಿದೆ. ನಮ್ಮ ದೇಶದೊಳಗೆ ಕಾನೂನು ಇದೆ ಅಂದರೆ ಕಾನೂನು ರಕ್ಷಣೆ ತಗೊಳ್ತಕ್ಕಂಥ ಕೆಲಸ ಎಲ್ಲರಿಗೂ ಅದು ಫ್ರೀಡಮ್ ಇದೆ, ಅದನ್ನ ಎಲ್ಲರೂ ಮಾಡ್ತಾರೆ, ಎಲ್ಲ ಮಾಡ್ಕೊಳ್ಳಿ. ನೀವು ಅದು ಹುಬ್ಳಿ ಗಲಭೆ ತಗೊಳ್ಳಿ, ನೀವು ಯಾವುದೇ ಗಲಭೆ ತಗೊಳ್ಳಿ, ಇಲ್ಲ ಯಾವುದೇ ತಗೊಳ್ಳಿ, CM ಸಿದ್ದರಾಮಯ್ಯ ಸಾಹೇಬ್ರದ್ದು ಮೂಡ ತಗೊಳ್ಳಿ, ಕಾನೂನು ರೀತಿಯಲ್ಲಿ ಆಗ್ಬೇಕು. ಇದು ನೋಡಿರಿ, ಯಾವುದೇ ಪಕ್ಷ ಇದು ಒಂದು ಕಡೆಗಿರಲಿ, ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ಕಾನೂನು ಗೆಲ್ಲಬೇಕು. ಕಾನೂನು ಗೆಲ್ಲೋದಕ್ಕೆ ಕಾನೂನು ಅವಕಾಶಗಳು ಕೊಡಬೇಕು, ಅವಕಾಶಗಳು ತಗೊಳ್ತಾರೆ, ಅದು ಎಲ್ಲರೂ ತಗೊಳ್ತಾರೆ. ದೇಶದ ಪ್ರಜೆಗೆ ಎಲ್ಲರಿಗೂ ಅವಕಾಶಗಳಿದ್ದಾವೆ, ಹಾಗೆ ಎಲ್ಲರಿಗೂ ಇರ್ತದೆ, ಅದು ಮಾಡ್ಕೊಂಡು ಹೋಗ್ತಾರೆ. ಯಾವುದು ನಮ್ಮ ಸರ್ಕಾರದವ್ರು ತಾನೇ ಮಾಡಿರೋದು, ತಪ್ಪು ಅಂತ ಹೇಳೋಕ್ಕಾಗತ್ತ? ಹಂಗಲ್ಲ, ಸಿ ಕೆಲವೆಲ್ಲ ವಿಂಡಿಕ್ಟಿವ್ ಆಗಿ ಮಾಡಿರೋದು ನೀವೇನ? ಅದು ಕೇಸ್ ನಡೀತಾವಲ್ಲ, ಕೇಸ್ ನಡಿಬೇಕಾದ್ರೆ ಗೊತ್ತಾಗ್ತದೆ ಎಲ್ಲರನ್ನೂ ಅಂಥೇಳಿ. ಎಷ್ಟೋ ಒಂದು ನೀವು ಅಮಾಯಕರನ್ನು ಹೋಗಿ ಒಳಗೆ ಹಾಕ್ಬಿಟ್ಟಿರ್ತಾರೆ, ಅವ್ರೇನು ಅಲ್ಲಿ ಅಡ್ರೆಸ್ಸಿಗೆ ಇರಲ್ಲ, ಪಾಪ ಮನೆಗೆ ಇರೋರು ಹುಡ್ಕೊಂಡು ಬಂದು ಅವ್ರನ್ನ ಕೇಸ್ ಹಾಕಿರೋದು. ಉದಾಹರಣೆಗಳು ನಾನು ಕೊಡ್ಬೋದು. ಈಗ ನೀವು ಹೇಳಿದ್ರೆ ಹಾಂ ಆಯ್ತು ಬಿಡಿ, ಅವ್ರು ದೊಡ್ಡತನ ಕೊಟ್ಟಿದ್ದಾರೆ ವಾಪಸ್ಸು, ಖುಷಿಯಾಗ್ರಿ. ಅಟ್ಲೀಸ್ಟ್ ರಾಜೀನಾಮೆ ಯಾಕೆ ಕೊಡಬೇಕು? ಪ್ರೇರಣಾ ಟ್ರಸ್ಟಿಗೆ ಎಷ್ಟು ದುಡ್ಡು ಬಂತು ಅಂದ್ರೆ ಆಮೇಲೆ ಚೀಫ್ ಮಿನಿಸ್ಟರ್ ಮಾಡಲಿಲ್ವ ಯಡಿಯೂರಪ್ಪರನ್ನ? ಇದೇ BJP ಅವರು ಯಾಕೆ ಗೊತ್ತಾ ಮಾಡಿರೋದು? ಗೊತ್ತಾ ನಿಮಗೆ? ಅವರೊಂದು ಹೊಸದಾಗಿ ಒಂದು ವಾಷಿಂಗ್ ಮಷಿನ್ ಕಂಡಿಡಿದಾರೆ BJP ದು, ಅದು ಅದಕ್ಕೆ ಆದ ತಕ್ಷಣ ಎಲ್ಲರೂ ಬೆಳ್ಳಕ್ಕಾಗ್ಬಿಡ್ತಾರೆ. ಏನ್ರಿ ಇವೆಲ್ಲ ಸಾಕಬೇಡಿ, ನಿಮಗೆ ಹೇಳಿದ್ರೆ ಅದನ್ನ ಅದು ಹೆಂಗ್ರಿ ಇದನ್ನೆಲ್ಲ ಹೇಳ್ತೀರಿ? ಅವರೇ ಹೇಳ್ತಾ ಇದ್ದಾರೆ ವಿ ಸ್ಟ್ಯಾಂಡ್, ಅವರೇ ಲಾಸ್ಟ್ ಟೈಮ್ ಬಂದು ಹೇಳಿದ್ರಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಫುಲ್ ಇದ್ದೀವಿ, ಹೈಕಮಾಂಡ್ ಇದ್ದಾರೆ, ಎಲ್ಲರೂ ಇದ್ದಾರೆ ಅಂಥೇಳಿ. ನೀವು ಬಂದುಬಿಟ್ಟು ಬೇರೆ ಥರ ಹೇಳಿಬಿಟ್ರೆ, ನಾನು ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ. ಹಾಂ ಇಲ್ಲ ಹೊಡೆಯೋದೆ ಇಲ್ಲ, ನಮ್ಮ ಹೈಕಮಾಂಡ್ ಅವರು ಒಳ್ಳೆ ತೀರ್ಮಾನ ತಗೊಳ್ತಾರೆ, ಅವ್ರು ತಗೊಂಡ ತಕ್ಷಣ ಹೋಗೋದು ಎಲೆಕ್ಷನಲ್ಲಿ ಗೆಲ್ಸ್ಕೊಂಬರೋದು ಒಂದು ನೋಡಬೇಕಷ್ಟೆ. ಅದನ್ನ ಎಲ್ಲರೂ ಪ್ರಯತ್ನ ಪಡ್ತಾ ಇರ್ತಾರೆ, ನಾವು ಕೂಡ ಪ್ರಯತ್ನ ಪಟ್ಟು ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ಮಾಡೋಣ. ಥ್ಯಾಂಕ್ ಯು.